ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಲೇಟೆಸ್ಟ್ ನ್ಯೂಸ್ ಆದ H3N2 ವೈರಸ್ನ ರೋಗ ಲಕ್ಷಣ, ಅದು ಯಾರಿಗೆಲ್ಲ ಬರುತ್ತೆ ಅನ್ನೋದನ್ನು ನೋಡಲಿದ್ದೇವೆ. ಸ್ಕಿಪ್ ಮಾಡದೆ ನೋಡಿ. ಇದು ಮೊದಲಾಗಿ ಪುದುಚೇರಿಯಲ್ಲಿ ಹೆಚ್ಚಾಗುತ್ತಿದೆ. ಅಲ್ಲಿ ಶಾಲಾ ಕಾಲೇಜುಗಳನ್ನು 26 ಮಾರ್ಚ್ರವರೆಗೆ ಮುಚ್ಚಲಾಗಿದೆ. H3N2 ಇನ್ಫ್ಲುಯೆನ್ಸಾ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಶಾಲಾ ಕಾಲೇಜುಗಳನ್ನು 7ರಿಂದ 26ರವರೆಗೆ ಮುಚ್ಚಲಾಗಿತ್ತು. ಕಳೆದ 4 ದಿನಗಳಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ 79 H3N2 ಪ್ರಕರಣಗಳು ವರದಿಯಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ತಮಿಳುನಾಡು ಅಲ್ಲದೆ ಇತರ ನೆರೆಯ ರಾಜ್ಯಗಳಲ್ಲೂ ಇಂತಹ ಪ್ರಕರಣಗಳು ಹೆಚ್ಚುತ್ತಿದೆ. ಕೋವಿಡ್ನೊಂದಿಗೆ H3N2 ಅನ್ನು ಹೋಲಿಸಬೇಡಿ. H3N2 ಇನ್ಫ್ಲುಯೆನ್ಸಾ ಮತ್ತು ಕೋವಿಡ್ ಒಂದೇ ರೀತಿಯ ಸೋಂಕುಗಳಲ್ಲ. ಆದರೂ ಎರಡು ವೈರಸ್ಗಳಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ಒಂದೇ ರೀತಿಯಾಗಿರುತ್ತದೆ. H3N2 ಇನ್ಫ್ಲುಯೆನ್ಸಾವು H3N2 ಇನ್ಫ್ಲುಯೆನ್ಸಾ ವೈರಸ್ನಿಂದ ಉಂಟಾಗುತ್ತದೆ. ಆದರೆ ಕೊರೋನಾ ವೈರಸ್ನಿಂದ ಉಂಟಾಗುತ್ತದೆ. ಸೊ ಇದೆರಡಕ್ಕೂ ಸಂಬಂಧ ಇಲ್ಲ. ಈ ವೈರಸ್ ಮಕ್ಕಳಲ್ಲಿ ಹೆಚ್ಚಿನ ಅಪಾಯವನ್ನು ಉಂಟು ಮಾಡುತ್ತದೆ. ಸೊ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ. ಮಕ್ಕಳಿಗೆ H3N2 ಗಂಭೀರವಾಗಬಹುದು ಮತ್ತು ವೈರಸ್ ಸೋಂಕು ಹಿಡಿಯದಂತೆ ಸುರಕ್ಷಿತವಾಗಿ ಇಡಿಸುವುದು ಬಹಳ ಮುಖ್ಯ ಎಂದು ಆರೋಗ್ಯ ತಜ್ಞರು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಮಕ್ಕಳು ಇನ್ಫ್ಲುಯೆನ್ಸಾ ವೈರಸ್ಗಳಿಗೆ ಒಡ್ಡಿಕೊಳ್ಳದಿರುವುದು ಇತ್ತೀಚೆಗೆ ಸೋಂಕಿನ ಕಡೆಗೆ ಅವರ ಒಳಗಾಗುವಿಕೆ ಹೆಚ್ಚಿಸಿದೆ ಎಂದು ಹಲವಾರು ತಜ್ಞರು ಹೇಳಿದ್ದಾರೆ. ಮತ್ತು ರೋಗ ಲಕ್ಷಣಗಳನ್ನು ಗಮನಿಸಿ ವಿಳಂಬ ಮಾಡದೆ ತುರ್ತಾಗಿ ವೈದ್ಯಕೀಯ ಸಹಾಯವನ್ನು ಪಡೆಯುವಂತೆ ವೈದ್ಯರು ಪೋಷಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಕ್ಕಳಲ್ಲಿ ಕಂಡುಬರುವ H3N2 ಇನ್ಫ್ಲುಯೆನ್ಸಾನ ಸಾಮಾನ್ಯ ಲಕ್ಷಣಗಳೆಂದರೆ ಜ್ವರ, ಕೆಮ್ಮು, ಗಂಟಲು ನೋವು, ವಾಂತಿ, ಅತಿಸಾರ, ಅಜೀರ್ಣ, ದೌರ್ಬಲ್ಯ ಮತ್ತು ಆಲಸ್ಯ. ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬಂದರು ಈಗಾಗಲೇ ನ್ಯುಮೋನಿಯಾ ಮತ್ತು ಅಸ್ತಮಾದಂತಹ ಉಸಿರಾಟ ಕಾಯಿಲೆಗಳನ್ನು ಹೊಂದಿರುವವರಿಗೆ ಇದು ತೀವ್ರ ಅಪಾಯವನ್ನು ಉಂಟು ಮಾಡಬಹುದು. H3N2 ವೈರಸ್ನ ಚೇತರಿಕೆಯ ಅವಧಿಯು ಸ್ವಲ್ಪ ಹೆಚ್ಚು ಇರುತ್ತದೆ ಎಂದು ತಜ್ಞರು ಹೇಳಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ತಮ್ಮ ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಗಳನ್ನು ಸ್ವಯಂ ಶಿಫಾರಸು ಮಾಡದಂತೆ ವೈದ್ಯರು ಪೋಷಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಗಳನ್ನು ಉಪಯೋಗಿಸುವುದರಿಂದ ದೇಹಕ್ಕೆ ಔಷಧಿ ಹಿಡಿಯೋದಿಲ್ಲ. ಒಂದು ವೇಳೆ H3N2 ವೈರಸ್ ಸೋಂಕಿನ ದಾಳಿಗೆ ಮಕ್ಕಳು ಇಲ್ಲ ವಯಸ್ಕರು ಒಳಗಾದರೆ ಸರಿಯಾದ ಔಷಧಿ ಅಗತ್ಯವಿರುವಾಗ ಇದು ಸಮಸ್ಯೆ ಆಗಬಹುದು. ಈಗಾಗಲೇ ಈ ಸೋಂಕು ಹೆಚ್ಚಾಗಿದ್ದು ಬೆಂಗಳೂರಿನಲ್ಲಿ 70 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಸೊ ಕೇರ್ಫುಲ್ ಆಗಿರಿ. ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಿ. ಮನೆಗೆ ಬಂದು ಕೊರೋನಾ ಸಮಯದಲ್ಲಿ ಹೇಗೆ ಇದ್ದೀರೋ ಹಾಗೆ ಇರಿ. ಈ ವಿಡಿಯೋನ ಎಲ್ಲರಿಗೂ ಮುಟ್ಟಿಸುವ ಕೆಲಸ ನಿಮ್ಮದು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಲ್ಲಾಂದರೆ ನಿಮಗೆ ಈ ಥರ ಲೇಟೆಸ್ಟ್ ನ್ಯೂಸ್ಗಳು ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.